ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಜನ್ವಿತಾ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತೊಂದು ಸಿಂಪಲ್ ಆಗಿರೋ ಕ್ರೋಷ ಡಿಸೈನ್ ಹಾಕ್ತೀನಿ. ಇದಕ್ಕೆ ಈ ರೀತಿ ರೌಂಡ್ ಶೇಪ್ ಬೀಡು ಮತ್ತು ಸ್ಮಾಲ್ ಸೈಜ್ ಬೀಡ್ನ ತೊಗೊಂಡಿದ್ದೀನಿ. ಮತ್ತು 6 ಎಳೆದಾರನ್ನು ತೆಗೆದು ನಾಟ್ ಹಾಕ್ಕೊಂಡಿದ್ದೀನಿ. ನೀಡಲ್ ನಂಬರ್ 10 ತೊಗೊಂಡಿದ್ದೀನಿ. 11 ಆದರೂ ನಡೆಯುತ್ತೆ. ತುಂಬಾ ಈಸಿ ಡಿಸೈನ್ ಅಂತಲೇ ಹೇಳ್ಬೋದು. ಇದನ್ನು 1 ಅವರ್ ಒಳಗೆಲ್ಲ ಕಂಪ್ಲೀಟ್ ಮಾಡ್ಕೊಳ್ಬೋದು. ಫ್ರೆಂಡ್ಸ್, ನನ್ನ ಬಟ್ಟೆಗೆ ನೀಡಲ್ನ ಚುಚ್ಚಿ ದಾರನ ತಂದು ಲಾಕ್ ಮಾಡ್ಕೊಳ್ತೀನಿ. ಈ ರೀತಿ ಈ ಲಾಕನ್ನು ನಾವು ಸಿಂಗಲ್ ಕ್ರೋಶ ಅಂತಲೂ ಕೂಡ ಕರಿತೀವಿ, ಲಾಕ್ ಅಂತಲೂ ಕೂಡ ಕರಿತೀವಿ. ಫ್ರೆಂಡ್ಸ್, ನಾನು ಯಾವಾಗಲೂ 2 ಸಲ ಲಾಕ್ ಮಾಡ್ಕೊಳ್ತೀನಿ ಅಲ್ವಾ, ಅದೇ ರೀತಿ ಇಲ್ಲೂ ಕೂಡ 2 ಸಲ ಲಾಕ್ ಆದಮೇಲೆ ಒಂದು ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ತೀನಿ. ಸ್ವಲ್ಪ ದಾರನ ಮೇಲೆತ್ತಿ ಒಂದು ಬೀಡನ್ನ ಹಾಕ್ಕೊಳ್ಬೇಕು. ನಾವಿಲ್ಲಿ ಯಾವುದೇ ಬೀಡಾದರೂ, ರೌಂಡ್ ಶೇಪ್ ಇರೋದು ಅಥವಾ ಫ್ಲ್ಯಾಟ್ ಬೀಡಾದರೂ ತೊಗೊಳ್ಬೋದು. ನಾನು ಈ ರೀತಿ ಬೀಡನ್ನ ತೊಗೊಂಡಿದ್ದೀನಿ. ರೌಂಡ್ ಶೇಪೇ ಮೇಲ್ ಕಟಿಂಗ್ಸ್ ಥರ ಇದೆ. ಬೀಡನ್ನ ಲಾಕ್ ಮಾಡ್ಕೊಳ್ಬೇಕು. ಬೀಡ್ ಲಾಕ್ ಆದಮೇಲೆ ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ಬೇಕು, ಅಂದರೆ ಲೇಸಿಗೆ ಲಾಕ್ ಮಾಡ್ಕೊಳ್ಬೇಕು. ಈ ರೀತಿ ಲಾಕ್ ಮಾಡ್ಕೊಳ್ಬೇಕಾಗುತ್ತೆ. ಮತ್ತು ನಾನಿಲ್ಲಿ 4 ಚೈನ್ ಹಾಕ್ಕೊಳ್ತೀನಿ. 1, 2, 3, 4 4 ಚೈನ್ನ ಹಾಕಿ ಅದು ಕೂಡ ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ನ ಮಾಡ್ಕೊಳ್ಬೇಕು. ಈ ರೀತಿ ಲಾಕ್ ಆದಮೇಲೆ ಮತ್ತೊಂದು ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಬೇಕು. ಫ್ರೆಂಡ್ಸ್, ತುಂಬಾ ಸಿಂಪಲ್ ಡಿಸೈನ್ ಅಂತಲೇ ಹೇಳ್ಬೋದು. ಇವಾಗ ತಾನೇ ನೀವು ಬೇಸಿಕ್ ಕಲಿತಿರೋರಾಗಿದ್ದರೂ ಕೂಡ ಈ ಡಿಸೈನ್ನ ಟ್ರೈ ಮಾಡ್ಬೋದು. ಇದನ್ನು 1 ಅವರ್ ಒಳಗೆಲ್ಲ ಕಂಪ್ಲೀಟ್ ಮಾಡ್ಕೊಳ್ಬೋದು. ತುಂಬಾ ಈಸಿ ಡಿಸೈನ್ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ಬೀಡ್ ಲಾಕ್ ಆದಮೇಲೆ ಬಟ್ಟೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಬೇಕು. ಈ ರೀತಿ ಲಾಕ್ ಮಾಡಿಕೊಂಡು ನಮಗೆ ಇಲ್ಲಿ 4 ಚೈನ್ ಗ್ಯಾಪ್ ಇದೆಯಲ್ವಾ, ಅಲ್ಲಿ ಕುಚ್ಚಿಗೆ ಬರುತ್ತೆ. ಮತ್ತು ನಾನು ನೆಡಲ್ ಮೇಲೆ 2 ಸಲ ದಾರನ ಸುತ್ತಕೊಳ್ತೀನಿ. ಬೀಡ್ ಲಾಕ್ ಆದಮೇಲೆ ನೆಡಲ್ ಮೇಲೆ 2 ಸಲ ದಾರನ ಸುತ್ತಕೊಳ್ಬೇಕು. ಈ ರೀತಿ 2 ಸಲ ದಾರನ ಸುತ್ತಕೊಂಡ್ರೆ 3 ಲೂಪ್ ಇರುತ್ತೆ ನೆಡಲ್ ಮೇಲೆ. ಈ ರೀತಿ ಸ್ವಲ್ಪ ಸ್ಲ್ಯಾಟಿಂಗ್ ಆಗಿ ಇಟ್ಕೊಂಡು ನಾವು ಅದನ್ನು ನೆಡಲ್ನ ಲೇಸಿಗೆ ಚುಚ್ಚಿ ದಾರನ ತಂದು 4 ಲೂಪ್ ಆಗುತ್ತೆ. ಈ ರೀತಿ ದಾರನ ಮೇಲೆ ತಂದರೆ ನೆಡಲ್ ಮೇಲೆ 4 ಲೂಪ್ ಇರುತ್ತೆ. 2 ಲೂಪಿಂದ ಒಂದ್ಸಲ ದಾರನ ಹೇಳ್ಕೊಳ್ಬೇಕು. ಇನ್ನೆರಡು ಲೂಪಿಂದ ಮತ್ತೆ ಒಂದ್ಸಲ ದಾರನ ಹೇಳ್ಕೊಳ್ತೀನಿ. ಇನ್ನು 3 ಲೂಪ್ ಇದೆಯಲ್ವಾ, ಮತ್ತೆ ಒಂದ್ಸಲ ದಾರನ ಹೇಳ್ಕೊಂಡ್ರೆ ನೆಡಲ್ ಮೇಲೆ 2 ಲೂಪ್ ಆಗುತ್ತೆ. ಮತ್ತೆ ಒಂದ್ಸಲ ದಾರನ ಹೇಳ್ಕೊಳ್ತೀನಿ. ಫ್ರೆಂಡ್ಸ್, ಇದೇ ರೀತಿ ನಾವು 3 ಸಲ ದಾರನ ಮೇಲೆ ತರ್ತಾ ಬರಬೇಕು. ಅಂದರೆ ನಾನಿಲ್ಲಿ ಟ್ರಿಬಲ್ ಕ್ರೋಶ ಕಮ್ಮನ ಮಾಡ್ಕೊಳ್ತಿರೋದು. ನೆಡಲ್ ಮೇಲೆ 2 ಸಲ ದಾರನ ಸುತ್ತಕೊಳ್ತೀನಿ. ಸೇಮ್ ಪ್ಲೇಸಿಗೆ ನಾವೇನು ಮೊದಲನೇ ಕಂಬನ ಮಾಡಿದ್ವಲ್ಲ, ಅಲ್ಲಿಗೆ ಹೋಗಿ ದಾರನ ತರಬೇಕು. ಈ ರೀತಿ ತರಬೇಕು. ಮತ್ತು 2ರಿಂದ ಒಂದ್ಸಲ ದಾರನ ಮೇಲೆ ತರಬೇಕು. ಇನ್ನು 3 ಲೂಪ್ ಇರುತ್ತಲ್ವಾ, ಮತ್ತೆರಡರಿಂದ ಮತ್ತೆ ನೆಡಲ್ ಮೇಲೆ 2 ಲೂಪ್ ಉಳ್ಕೊಳ್ಳುತ್ತೆ. ಅದರಿಂದನೂ ಕೂಡ ಒಂದ್ಸಲ ದಾರನ ಮೇಲೆ ತರಬೇಕು. ಈ ರೀತಿ ನಾನು ತ್ರಿಬಲ್ ಕೃಷಿ ಕಂಬಗಳನ್ನ ಒಂದೇ ಪ್ಲೇಸಲ್ಲಿ ಮಾಡ್ಕೊಳ್ತಿದ್ದೀನಿ. ಸೇಮ್ ಪ್ಲೇಸ್, ಮೊದಲನೇ ಕಂಬ ಎಲ್ಲಿ ಮಾಡಿಕೊಂಡು ಅಲ್ಲೇ ನಾವು ಮತ್ತೆ ಕಂಬಗಳನ್ನ ಮಾಡ್ಕೊಳ್ತಿದ್ದೀನಿ. ಈ ರೀತಿ 2ರಿಂದ 1, ಮತ್ತೆರಡರಿಂದ 1, ಮತ್ತೆರಡರಿಂದ 1. ಫ್ರೆಂಡ್ಸ್, ಇಲ್ಲಿ ನನಗೆ 3 ಕಂಬಗಳಾಗಿದೆ. ನೆಡಲ್ ಮೇಲೆ 2 ಸಲ ದಾರನ ಸುತ್ತಕೊಳ್ಬೇಕು. ಸೇಮ್ ಪ್ಲೇಸಿಗೆ ಹೋಗಿ ದಾರನ ತಂದು 2ರಿಂದ 1 ಮಾಡ್ಕೊಳ್ಬೇಕು, ಮತ್ತೆರಡರಿಂದ 1 ಮಾಡ್ಕೊಳ್ಬೇಕು, ಮತ್ತೆರಡರಿಂದ 1 ಮಾಡ್ಕೊಳ್ಬೇಕು. ಈ ರೀತಿ 4 ಕಂಬ ಆಗಿದೆ. ಮತ್ತೆ ನೆಡಲ್ ಮೇಲೆ 2 ಸಲ ದಾರನ ಸುತ್ತಕೊಳ್ಬೇಕು. ಸೇಮ್ ಪ್ಲೇಸಿಗೆ ಹೋಗಿ ದಾರನ ತರಬೇಕು. 2 ಲೂಪಿಂದ ಒಂದ್ಸಲ ದಾರ ಮೇಲೆ ತರಬೇಕು, ಮತ್ತೆ 2 ಲೂಪಿಂದ ಒಂದ್ಸಲ ದಾರನ ಮೇಲೆ ತರಬೇಕು, ಮತ್ತೆ 2 ಲೂಪಿಂದ ದಾರನ ಮೇಲೆ ತರಬೇಕು. 5 ಕಂಬ ಆಗಿದೆ. ಫ್ರೆಂಡ್ಸ್, ಇಲ್ಲಿ 5 ಕಂಬ ಆದಮೇಲೆ ನಾನು ಒಂದು ಬೀಡ್ನ ಇನ್ಸರ್ಟ್ ಮಾಡ್ಕೊಳ್ತೀನಿ. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಒಟ್ಟು 5 ಕಂಬಗಳನ್ನ ಮಾಡಿದ್ದೀನಲ್ವಾ. ಸ್ವಲ್ಪ ದಾರನ ಮೇಲೆತ್ತಿ ಒಂದು ಸ್ಮಾಲ್ ಸೈಜ್ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ತೀನಿ. ಅಥವಾ ನೀವಿಲ್ಲಿ ಪ್ರತಿಯೊಂದು ಕಂಬಕ್ಕೂ ಕೂಡ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಬೋದು. ನಾನಿಲ್ಲಿ 1 ಬೀಡನ್ನ ಇನ್ಸರ್ಟ್ ಮಾಡಿ ನೆಡಲ್ ಮೇಲೆ ಮತ್ತೆ 2 ಸಲ ದಾರನ ಸುತ್ತಕೊಳ್ತೀನಿ. ಸೇಮ್ ಪ್ಲೇಸ್, ನಾವೇನು ಸ್ಟಾರ್ಟಿಂಗ್ ಕಂಬನ ಮಾಡ್ಕೊಂಡ್ವಲ್ಲ ಅಲ್ಲೇ ಹೋಗಿ ದಾರನ ತರಬೇಕು. 2ರಿಂದ 1 ಮಾಡಬೇಕು,
ಮತ್ತೆರಡರಿಂದ ಒಂದು ಮಾಡಬೇಕು, ಮತ್ತೆರಡರಿಂದ ಒಂದು ಮಾಡಬೇಕು. ಇದೇ ರೀತಿ ನಾವು ಒಟ್ಟು ಐದು ಕಂಬಗಳನ್ನ, ಅಂದರೆ ಬೀಡ್ ಆದಮೇಲೆ ಐದು ಕಂಬಗಳನ್ನ ಮಾಡ್ಕೊಳ್ಬೇಕು. ಬೀಡ್ಗಿಂತ ಮುಂಚೆನೂ ಕೂಡ ನಾನು ಐದು ಕಂಬ ಮಾಡಿದ್ನಲ್ವ, ಸೊ ಇಲ್ಲೂ ಕೂಡ ಐದು ಕಂಬಗಳನ್ನ ಫಿಲ್ ಮಾಡ್ಕೊಳ್ತೀನಿ. ಫ್ರೆಂಡ್ಸ್, ಇಲ್ಲಿ ನಿಮಗೆ ತ್ರಿಬಲ್ ಕ್ರೋಶೆ ಕಂಬ ಮಾಡೋದು ಸ್ವಲ್ಪ ಕಷ್ಟ ಅನ್ನೋದಾದರೆ ಡಬಲ್ ಕ್ರೋಶೆ ಕಂಬಗಳನ್ನೂ ಮಾಡ್ಕೊಳ್ಬೋದು, ಅದು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಎರಡು ಕಂಬ ಆಗಿದೆ, ಮತ್ತು ಮೂರು ಕಂಬಗಳನ್ನ ನಾನಿಲ್ಲಿ ಸೇಮ್ ಪ್ಲೇಸಿಗೆ ಹೋಗಿ ದಾರನ ತರ್ತೀನಿ. ಎರಡರಿಂದ ಒಂದು ಮಾಡಿ, ಮತ್ತೆರಡರಿಂದ ಒಂದು ಮಾಡಿ, ಮತ್ತೆರಡರಿಂದ ಒಂದು ಮಾಡ್ಕೊಳ್ತೀನಿ, ಅಂದರೆ ತ್ರಿಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತೀನಿ. ಫ್ರೆಂಡ್ಸ್, ಇಲ್ಲಿ ನಿಡಲ್ ಮೇಲೆ ಎರಡು ಸಲ ದಾರನ ಸುತ್ತಕೊಂಡ್ರೆ ತ್ರಿಬಲ್ ಕ್ರೋಶ ಅಂತೀವಿ, ಒಂದು ಸಲ ದಾರನ ಸುತ್ತಕೊಂಡ್ರೆ ಡಬಲ್ ಕ್ರೋಶ ಅಂತೀವಿ. ಫ್ರೆಂಡ್ಸ್, ಇಲ್ಲಿ ಈ ರೀತಿ ನಾವು ಬೀಡ್ ಆದಮೇಲೆ ಐದು ಸಲ ಕಂಬನ ಮಾಡ್ಕೊಳ್ಬೇಕು. ನಾಲ್ಕು ಸಲ ಆಗಿದೆ, ಮತ್ತೊಂದು ಕಂಬನ ನಾನಿಲ್ಲಿ ಮಾಡ್ಕೊಳ್ತೀನಿ. ಈ ರೀತಿ ಒಟ್ಟು ಐದು ಕಂಬನ ಫಿಲ್ ಮಾಡ್ಕೊಳ್ಬೇಕು. ಫ್ರೆಂಡ್ಸ್, ಇಲ್ಲಿ ಸೇಮ್ ಪ್ಲೇಸಿಗೆ ನಾನು ಐದು ಕಂಬನ ಫಿಲ್ ಮಾಡ್ಕೊಂಡಿದ್ದೀನಿ. ನೋಡ್ತಿರ್ಬೋದು ಇಲ್ಲಿ ಈ ರೀತಿ ಬರುತ್ತೆ ನಮಗೆ, ಈ ರೀತಿ ಒಂದು ಮಿನಿ ಆರ್ಚ್ ಬರುತ್ತೆ. ಅದನ್ನು ನಾನು ಈ ರೀತಿ ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಈ ರೀತಿ ನೋಡ್ಕೊಳ್ಳಿ ಫ್ರೆಂಡ್ಸ್, ಅಲ್ಲಿ ನಿಮಗೆ ಎಲ್ಲಿಗೆ ಅದು ಕಂಫರ್ಟಬಲ್ ಆಗಿ ಕೋರುತ್ತೆ ಅನಿಸುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿ ಮತ್ತೊಂದು ಬೀಡ್ನ ಇನ್ಸರ್ಟ್ ಮಾಡ್ಕೊಳ್ತೀನಿ. ಈ ರೀತಿ ಒಂದು ಸಿಂಪಲ್ ಡಿಸೈನ್ ಆಗುತ್ತೆ. ನೆಕ್ಸ್ಟ್ ನಾನು ಸ್ವಲ್ಪ ದಾರನ ಮೇಲೆತ್ತಿ ಒಂದು ಬೀಡ್ನ ಇನ್ಸರ್ಟ್ ಮಾಡ್ಕೊಳ್ತೀನಿ. ಬೀಡ್ನ ಥ್ರೆಡ್ಡಿಗೆ ಹಾಕ್ಕೊಳ್ಬೇಕು, ನಂತರ ಬೀಡ್ ಲಾಕ್. ಬೀಡ್ ಲಾಕ್ ಆದಮೇಲೆ ಬಟ್ಟೆನ ಸ್ಟ್ರೈಟಾಗಿ ಇಟ್ಕೊಂಡು ಈ ರೀತಿ ಬಟ್ಟೆಗೆ ಲಾಕ್ ಮಾಡ್ಕೊಳ್ಬೇಕು. ದಾರನ ಮೇಲೆ ತಂದು ಲಾಕ್ ಮಾಡ್ಕೊಳ್ಬೇಕು. ಮತ್ತೆ ಫೋರ್ ಚೈನ್ನ ಹಾಕಿ ಅದು ಕೂಡ ಲೇಸಿಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಲಾಕ್ ಆದಮೇಲೆ ಮತ್ತೊಂದು ಬೀಡ್ನ ಇನ್ಸರ್ಟ್ ಮಾಡ್ಕೊಳ್ಬೇಕು. ಫ್ರೆಂಡ್ಸ್, ಇಲ್ಲಿ ಇಂಥದ್ದೇ ಬೀಡು ಅಂತೀನಲ್ಲ, ನಿಮ್ಗೆ ಯಾವುದೇ ಫ್ಲವರ್ ಬೀಡ್ ಆಗಿರ್ಬೋದು, ರೌಂಡ್ ಶೇಪ್ ಬೀಡ್ ಆಗಿರ್ಬೋದು, ಯಾವುದೇ ಬೀಡ್ನು ಕೂಡ ಈ ಡಿಸೈನ್ಗೆ ಹಾಕ್ಕೊಳ್ಬೋದು. ತುಂಬಾ ಬೇಗ ಆಗೋ ಡಿಸೈನ್ ಅಂತಲೇ ಹೇಳ್ಬೋದು ಇದು. ಈ ರೀತಿ ಲಾಕ್ ಮಾಡ್ಕೊಳ್ಬೇಕು. ಫ್ರೆಂಡ್ಸ್, ಇದೇ ರೀತಿ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗಬೇಕು. ನೋಡ್ತಿರ್ಬೋದು ಫ್ರೆಂಡ್ಸ್, ಈ ರೀತಿ ಬರುತ್ತೆ ಡಿಸೈನು, ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ನೋಡಿರಿ ಬ್ಯಾಕ್ ಸೈಡು ಕೂಡ ಹೇಗೆ ಬಂದಿದೆ ಅಂತ, ಒಂದೇ ಗ್ಯಾಪಲ್ಲಿ ಅಂದರೆ ಒಂದೇ ಹೋಲಲ್ಲಿ ಸ್ಟಿಫ್ ಆಗಿ ಕೂರುತ್ತೆ ಈ ಡಿಸೈನು. ನಂತರ ನಾನು ಇಡಲ ಮೇಲೆ ಎರಡು ಸಲ ದಾರನ ಸುತ್ತಕೊಳ್ತೀನಿ. ಸ್ವಲ್ಪ ದೂರ ಅಂದರೆ ಸ್ಲ್ಯಾಟಿಂಗ್ ಆಗಿ ಇಟ್ಕೊಂಡು ನಿಡಲ್ನ ಚುಚ್ಚಿ ದಾರನ ತರಬೇಕು. ಎರಡರಿಂದ ಒಂದು ಮಾಡ್ಕೊಳ್ಬೇಕು, ಮತ್ತೆರಡರಿಂದ ಒಂದು ಮಾಡ್ಕೊಳ್ಬೇಕು, ಇನ್ನೆರಡು ಲೂಪ್ ಇರುತ್ತೆ ಅದರಿಂದನೂ ಕೂಡ ಒಂದು ಮಾಡ್ಕೊಳ್ಬೇಕು. ಫ್ರೆಂಡ್ಸ್, ಇದೇ ರೀತಿ ನಾವು ಒಟ್ಟು ಐದು ಕಂಬಗಳನ್ನ ಫಿಲ್ ಮಾಡ್ಕೊಳ್ಬೇಕಾಗುತ್ತೆ ಒಂದೇ ಪ್ಲೇಸಲ್ಲಿ. ನಿಮಗೆ ತ್ರಿಬಲ್ ಕ್ರೋಶ ಮಾಡೋದು ಸ್ವಲ್ಪ ಕಷ್ಟ ಅನ್ನೋದಾದರೆ ಡಬಲ್ ಕ್ರೋಶ ಕಂಬನು ಸ್ವಲ್ಪ ಲೆಂತಿ ಬರೋ ರೀತಿ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಫ್ರೆಂಡ್ಸ್, ಇಲ್ಲಿ ನಾನು ಒಟ್ಟು ಐದು ಕಂಬಗಳನ್ನ ಫಿಲ್ ಮಾಡಿ ತೋರಿಸ್ತೀನಿ. ಇಲ್ಲಿ ನೋಡ್ತಿರ್ಬೋದು ನಾನು ಒಟ್ಟು ಐದು ಕಂಬಗಳನ್ನ ಮಾಡಿದ್ದೀನಿ. ಒಂದು ಬೀಡ್ನ ಇನ್ಸರ್ಟ್ ಮಾಡ್ಕೊಳ್ತೀನಿ, ಬೀಡ್ನ ಥ್ರೆಡ್ಡಿಗೆ ಹಾಕ್ಕೊಳ್ಬೇಕು. ಇಲ್ಲಿ ನಂತರ ನಾವು ಬೀಡ್ ಲಾಕ್ ಮಾಡೋದು ಬೇಡ, ಹಾಗೇನೆ ನೆಡಲ್ ಮೇಲೆ ಎರಡು ಸಲ ದಾರನ ಸುತ್ತಕೊಂಡು ಸೇಮ್ ಪ್ಲೇಸಿಗೆ ಹೋಗಿ ಈ ರೀತಿ ದಾರನ ತಂದು ಕಂಬನ ಮಾಡ್ಕೊಳ್ಬೇಕು. ಬೀಡ್ ಆದಮೇಲೆ ಕೂಡ ಒಟ್ಟು ಐದು ಕಂಬ, ಬೀಡ್ಗಿಂತ ಮುಂಚೆನೂ ಕೂಡ ಐದು ಕಂಬ, ಒಟ್ಟು ಹತ್ತು ಕಂಬಗಳನ್ನ ನಾವಿಲ್ಲಿ ಮಾಡ್ಕೊಳ್ಬೇಕಾಗುತ್ತೆ. ಈ ರೀತಿನ ಒಟ್ಟು ಹತ್ತು ಕಂಬಗಳನ್ನ ಫಿಲ್ ಮಾಡ್ಕೊಳ್ಬೇಕು. ಫ್ರೆಂಡ್ಸ್, ಇಲ್ಲಿ ನೋಡ್ತಿರ್ಬೋದು ಇಲ್ಲೂ ಕೂಡ ನಾನು ಬೀಡ್ ಆದಮೇಲೆ ಐದು ಕಂಬಗಳನ್ನ ಫಿಲ್ ಮಾಡ್ಕೊಂಡಿದ್ದೀನಿ. ಒಟ್ಟು ಹತ್ತು ಕಂಬನ ಫಿಲ್ ಮಾಡಿ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಬೇಕು. ನಂತರ ಒಂದು ಬೀಡ್ನ ಇನ್ಸರ್ಟ್ ಮಾಡ್ಕೊಳ್ತೀನಿ, ಬೀಡ್ನ ಹಾಕಿ ಬೀಡ್ ಲಾಕ್ ಮಾಡ್ಕೊಳ್ಬೇಕು. ಈ ರೀತಿ ಬೀಡ್ ಲಾಕ್ ಆದಮೇಲೆ ಬಟ್ಟೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್.
ನಂತರ ಫೋರ್ ಚೈನ್, ಒನ್ ಟೂ ತ್ರೀ ಫೋರ್, ನಾಲ್ಕು ಚೈನ್ ಹಾಕಿ ಅದು ಕೂಡ ಬಟ್ಟೆಗೆ ಇಲ್ಲಿಗೆ ಬರುತ್ತೆ, ಅಲ್ಲಿಗೆ ಲಾಕ್. ಲಾಕ್ ಆದಮೇಲೆ ಮತ್ತೊಂದು ಬೀಡ್ನ ಇನ್ಸರ್ಟ್ ಮಾಡ್ಕೊಳ್ಬೇಕು. ಫ್ರೆಂಡ್ಸ್ ಇಲ್ಲಿ ಎರಡು ಬೀಡ್ ಮಧ್ಯೆ ನನಗೆ ಕುಚ್ಚಿಗೆ ಬರುತ್ತೆ, ಅದಕ್ಕೋಸ್ಕರ ಕುಚ್ಚಿಗೋಸ್ಕರ ನಾನು ಇಲ್ಲಿ ಫೋರ್ ಚೈನ್ ಹಾಕಿ ಎರಡು ಸೈಡ್ ಒಂದೊಂದು ಬೀಡ್ ಬರೋ ಹಾಗೆ ಹಾಕ್ಕೊಂಡಿದ್ದೀನಿ. ಅಥವಾ ನೀವು ಬೀಡ್ ಬೇಡ ಅನ್ನೋರು ಕೂಡ ಹಾಗೇ ಹಾಕ್ಕೊಳ್ಬೋದು. ಬೀಡ್ ಲಾಕ್ ಮಾಡಿ ಬಟ್ಟೆಗೆ ಲಾಕ್ ಮಾಡ್ಕೊಳ್ತೀನಿ. ಎಕ್ಸ್ಟ್ರಾ ಟೂ ಅಥವಾ ತ್ರೀ ಚೈನ್ ಹಾಕಿ ದಾರನ ಕಟ್ ಮಾಡ್ಕೊಳ್ತೀನಿ. ನಿಡಲ್ ನಮ್ಮ ಸೈಡ್ ಎಳೆದ್ರೆ ಅದು ಟೈಟಾಗಿ ಕೂರುತ್ತೆ, ಅದನ್ನು ಕುಚ್ಚಿಗಾದರೂ ಸರಿ ಅಥವಾ ಹಿಂದೆ ಬ್ಯಾಕ್ ಸೈಡ್ ಅಂಟಿಸ್ಕೊಳ್ಬೇಕು ನೀಟಾಗಿ. ಫ್ರೆಂಡ್ಸ್ ಡಿಸೈನ್ ಈ ರೀತಿ ಫಾರ್ಮ್ ಆಗಿದೆ, ನೋಡ್ತಿರ್ಬೋದು ತುಂಬಾ ಚೆನ್ನಾಗಿ ಬಂದಿದೆ ಅಂತಲೇ ಹೇಳ್ಬೋದು. ಪ್ರತಿಯೊಂದು ಕಂಬದ ಮೇಲೂ ಕೂಡ ನಾವು ಬೀಡ್ನ ಇನ್ಸರ್ಟ್ ಮಾಡಿಕೊಂಡ್ರೆ ಇನ್ನೂ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಈ ಡಿಸೈನು. ಫ್ರೆಂಡ್ಸ್ ಇದಕ್ಕೆ ನಾನು ಕುಚ್ಚನ್ನು ಕೂಡ ಹಾಕಿ ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂತ. ಫ್ರೆಂಡ್ಸ್ ಇಲ್ಲಿ ನೋಡ್ತಿರ್ಬೋದು ನಾನಿಲ್ಲಿ ಕುಂದನ್ ಇರುತ್ತಲ್ಲ ಅದನ್ನು ಸ್ವಲ್ಪ ಅಂಟಿಸಿದ್ದೀನಿ ಈ ಥರ ಗ್ಲೋ ಹಾಕಿ, ಈ ರೀತಿ ಕಾಣಿಸುತ್ತೆ. ಫ್ರೆಂಡ್ಸ್ ಇಲ್ಲಿಗೆ ನಾವು ಬಾಲ್ ಚೈನ್ ಆಗಿರ್ಬೋದು ಅಥವಾ ಗೋಲ್ಡ್ ಚೈನ್ ಇರುತ್ತಲ್ಲ ಸ್ಟೋನ್ ಚೈನು ಅದನ್ನು ಕೂಡ ಹಾಕ್ಕೊಳ್ಬೋದು. ನಾನಿಲ್ಲಿ ಬಾಲ್ ಚೈನ್ ಅಂಟಿಸ್ತೀನಿ ಫ್ರೆಂಡ್ಸ್, ನೋಡ್ತಿರ್ಬೋದು ತುಂಬಾ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಕುಂದನ್ನು ನಾನಿಲ್ಲಿ ಆರ್ಚ್ ಮಧ್ಯೆ ಅಂಟಿಸ್ಕೊಂಡಿದ್ದೀನಿ, ಈ ರೀತಿ ತುಂಬಾ ಗ್ರ್ಯಾಂಡ್ ಲುಕ್ ಆಗಿ ಕಾಣ್ತಿದೆ. ಇದಕ್ಕೆ ಪ್ರೈಸ್ ಬಂದು ನಾವು 250 ಅಥವಾ 300 ಒಳಗಡೆ ಇದನ್ನು ಚಾರ್ಜ್ ಮಾಡ್ಕೊಳ್ಬೋದು, ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. 200-250 ಈಗೆಲ್ಲ ಚಾರ್ಜ್ ಮಾಡ್ಕೊಳ್ಬೋದು. ನಿಮ್ಗೇನಾದರೂ ಟೈಮ್ ಇಲ್ಲ, ಬೇಗ ನಾನು ಒಂದು ಸಿಂಪಲಾಗಿ ಸ್ಯಾರಿ ಕುಚ್ಚನ್ನ ಹಾಕ್ಕೊಳ್ಬೇಕು ಅನ್ನೋರು ಈ ಡಿಸೈನೇ ಟ್ರೈ ಮಾಡ್ಬೋದು. ಫ್ರೆಂಡ್ಸ್ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಫೇಸ್ಬುಕ್ಕಲ್ಲಿ ಏನಾದರೂ ವಾಚ್ ಮಾಡ್ತಿದ್ರೆ ಫೇಸ್ಬುಕ್ ಪೇಜ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.